ಸಂಸದೆ ಸುಮಲತಾ ಮೃತರ ರೈತ ಕುಟುಂಬಕ್ಕೆ ಭೇಟಿ ನೀಡ್ತಾರೆ, ಸಾಂತ್ವನ ಹೇಳ್ತಾರೆ, ಆರ್ಥಿಕ ನೆರವು ನೀಡ್ತಾರೆ ಎಂದು ಕಾದು ಕುಳಿತಿದ್ದ ರೈತರ ಕುಟುಂಬಕ್ಕೆ ನಿರಾಸೆಯಾಗಿದೆ. ಜಿಲ್ಲೆಯ ನಾಗಮಂಗಲದ ಹೆತೋಗನಹಳ್ಳಿ ಹಾಗೂ ಕೆಆರ್ಪೇಟೆಯ ಆಗಲೆಯ ಮತ್ತು ದೊಡ್ಡತರಹಳ್ಳಿ ಗ್ರಾಮದಲ್ಲಿ ಆತ್ಮಹತ್ಯೆಗೆ ಶರಣಾದ ರೈತರ ಮನೆಗಳಿಗೆ ಸಂಸದೆ ಸುಮಲತಾ ಅಂಬರೀಷ್ ಅವರು ಭೇಟಿ ನೀಡಿ ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳುವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಆದರೆ ಕಾರಣಾಂತರಗಳಿಂದ ಈ ಕಾರ್ಯಕ್ರಮ ರದ್ದಾಗಿದೆ. ಸುಮಲತಾ ಅವರ ಅನಾರೋಗ್ಯದ ಕಾರಣದಿಂದ ಪ್ರವಾಸ ರದ್ದುಪಡಿಸಲಾಗಿದೆ ಎನ್ನಲಾಗ್ತಿದೆ. ಸಾಂತ್ವನದ ನಿರೀಕ್ಷೆಯಲ್ಲಿದ್ದ ಮೃತ ರೈತ ಕುಟುಂಬಗಳು ನಿರಾಶೆಗೊಂಡಿದ್ದು ಸುಮಲತಾ ಗೈರಿಗೆ ಜಿಲ್ಲೆಯ ದಳಪತಿ ನಾಯಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಇದೇ ವೇಳೆ ಕೆಆರ್ಪೇಟೆ ಶಾಸಕ ನಾರಾಯಣ್ ಗೌಡ ಮೃತ ರೈತರ ಮನೆಗೆ ಭೇಟಿ ನೀಡಿ ವೈಯಕ್ತಿಕ ಪರಿಹಾರ ವಿತರಣೆ ಮಾಡಿದ್ದಾರೆ. ಇದೇ ತಿಂಗಳ 22ರಂದು ವೇದಮೂರ್ತಿ ಎಂಬುವರ ಕೊಲೆಗೆ ಯತ್ನಿಸಿದ ರೌಡಿಶೀಟರ್ ರಾಹುಲ್ ಅಲಿಯಾಸ್ ಗೋವಿಂದ ಜ್ಞಾನಭಾರತಿ ಠಾಣಾ ವ್ಯಾಪ್ತಿಯ ವಿಶ್ವೇಶ್ವರಯ್ಯ ಲೇಔಟ್ನಲ್ಲಿ ಇರುವ ಮಾಹಿತಿ ಮೇರೆಗೆ ಬ್ಯಾಟರಾಯನ್ಪುರ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಸಾದ್ ಆರೋಪಿಗಳ ಬಂಧನಕ್ಕೆ ತೆರಳಿದ್ರು. ಇದೇ ವೇಳೆ ಆರೋಪಿ ಇನ್ಸ್ಪೆಕ್ಟರ್ ಪ್ರಸಾದ್ ಹಾಗೂ ಪೇದೆ ಪ್ರಕಾಶ್ ಮೇಲೆ ಲಾಂಗ್ ಬೀಸಿ ಹಲ್ಲೆಗೆ ಮುಂದಾಗಿದ್ದಾನೆ. ಹಾಗಾಗಿ ಮೊದಲು ಇನ್ಸ್ಪೆಕ್ಟರ್ ಪ್ರಸಾದ್ ಗಾಳಿಯಲ್ಲಿ ಗುಂಡು ಹಾರಿಸಿ ಶರಣಾಗುವಂತೆ ಸೂಚಿಸಿದ್ದಾರೆ. ಆರೋಪಿ ಮತ್ತೆ ಅಲ್ಲಿಗೆ ಯತ್ನಿಸಿದಾಗ ಪೊಲೀಸರು ಆತನ ಕಾಲಿಗೆ ಫೈರಿಂಗ್ ಮಾಡಿದ್ದಾರೆ. ಇನ್ನು ಈತನ ಮೇಲೆ 11 ಪ್ರಕರಣಗಳು ದಾಖಲಾಗಿವೆ. ಸಿಎಂ ಕುಮಾರಸ್ವಾಮಿ ಗ್ರಾಮ ವಾಸ್ತವ್ಯದ ಬಗ್ಗೆ ಬಿಜೆಪಿ ನಾಯಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆ ಇಂದು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಸುದ್ದಿಗೋಷ್ಠಿ ನಡೆಸಿ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಜೊತೆಗೆ ಅವರ ಗ್ರಾಮ ವಾಸ್ತವ್ಯ ಕುರಿತಾಗಿ 10 ಪ್ರಶ್ನೆಗಳನ್ನ ಎಚ್ಡಿಕೆ ಮುಂದಿಟ್ಟಿದ್ದಾರೆ. ಈ ಪ್ರಶ್ನೆಗಳು ಏನಪ್ಪಾ ಅಂತಂದ್ರೆ, 13 ತಿಂಗಳು ತಾಜ್ ವೆಸ್ಟೆಂಡ್ ನಲ್ಲಿ ವಿಲಾಸಿ ಜೀವನ ನಡೆಸುವಾಗ 1200 ರೈತರು ಮೃತಪಟ್ಟರು, ಉತ್ತರ ಇದೆಯಾ? ರೈತರ ಸಾಲ ಮನ್ನಾ ಮಾಡ್ತೀವಿ ಅಂದ್ರಿ, ಋಣಮುಕ್ತ ಪತ್ರ ಕೊಡ್ತೀವಿ ಅಂದ್ರಿ, ನಿಮ್ಮ ಮಾತು ನಂಬೇಕಾ ಎಂದು ಬಿಎಸ್ವೈ ಎಚ್ಡಿಕೆ ವಿರುದ್ಧ ಕಿಡಿಕಾರಿದ್ದಾರೆ. ರಾಜ್ಯದ ಜನ ಬರದಿಂದ ಗುಳೆ ಹೋಗ್ತಿದ್ದಾರೆ, ಈಗ ಗ್ರಾಮ ವಾಸ್ತವ್ಯ ಬೇಕಾ ಎಂದಿದ್ದಾರೆ. ಐಎಂಎ ಹಗರಣ ರುವಾರಿ ಮನ್ಸೂರ್ ಜೊತೆ ಬಿರಿಯಾನಿ ತಿಂದ ನೀವು ಸಿಬಿಐಗೆ ವಹಿಸದೆ ಮೌನವಾಗಿ ಯಾಕೆ ಇದ್ದೀರಾ? ಶಿಕ್ಷಕತ ವೇತನ 4 ತಿಂಗಳಿನಿಂದ ನೀಡಿಲ್ಲ ಯಾಕೆ? ಬಳ್ಳಾರಿ ಜಿಲ್ಲೆಯಲ್ಲಿ ಜಿಂದಾಲ್ಗೆ 3667 ಎಕರೆ ಭೂಮಿ ಮಾರಾಟ ಮಾಡಿದ್ದಕ್ಕೆ ಕಿಕ್ಬ್ಯಾಕ್ ಎಷ್ಟು ಪಡೆದಿದ್ದೀರಿ? ಗ್ರಾಮ ವಾಸ್ತವ್ಯದ ಗಿಮಿಕ್ ಯಾಕೆ? ಹಿಂದಿನ ಗ್ರಾಮ ವಾಸ್ತವ್ಯದ ಶ್ವೇತಪತ್ರ ನೀಡ್ತೀರಾ? ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಹಣ ಎಷ್ಟು ನೀಡಿದ್ದೀರಿ? ಸರ್ಕಾರದ ಇಲಾಖೆಯಲ್ಲಿ ಹಗಲು ಲೂಟಿ ಮಾಡಿದ್ರು, ಭರವಸೆ ಕೊಡ್ತೀರಿ, ಇದಕ್ಕೆ ಮುಕ್ತಿ ಯಾವಾಗ ಎಂದು ಬಿಎಸ್ವೈ ಕೆಲ ಪ್ರಶ್ನೆಗಳನ್ನ ಎಚ್ಡಿಕೆ ಮುಂದೆ ಇಟ್ಟಿದ್ದಾರೆ. ಐಎಂಎ ವಂಚಿತ ಮನ್ಸೂರ್ ಖಾನ್ ಆಶ್ಚರ್ಯ ಪಡುವಂತಹ ಸೆಲ್ಫ್ ವಿಡಿಯೋ ಮಾಡಿ ಶಾಕ್ ನೀಡಿದ್ದಾರೆ. ನಾನು ಭಾರತಕ್ಕೆ ಬರಲು ಸಿದ್ಧನಿದ್ದೇನೆ, ನನ್ನನ್ನ ಸಹಕರಿಸಿ ಎಂದೇಳಿ ವಿಡಿಯೋ ಬಿಡುಗಡೆ ಮಾಡಿದ್ದಾನೆ. ಹೂಡಿಕೆದಾರರಿಗೆ ಬೆಂಬಲಿಸುತ್ತೇನೆ, ನಾನು ವಾಪಸ್ ಬರುತ್ತೇನೆ ಎಂದಿದ್ದಾನೆ. 21,000 ಕುಟುಂಬಕ್ಕೆ ಐಎಂಎ 12 ವರ್ಷ ಸೇವೆ ನೀಡಿದೆ. ಕಾನೂನು ಬದ್ಧವಾಗಿ ನೀವು ಹೇಳಿದ ಹಾಗೆ ನಾನು ಕೇಳ್ತೀನಿ ಎಂದು ಮನ್ಸೂರ್ ಖಾನ್ ಅಲೋಕ್ ಕುಮಾರ್ಗೆ ಮನವಿ ಮಾಡಿಕೊಂಡಿದ್ದಾನೆ. ನಾನು ಭಾರತ ಬಿಟ್ಟು ದೊಡ್ಡ ತಪ್ಪು ಮಾಡಿದ್ದೇನೆ, ಈಗ ನಾನು ವಾಪಸ್ ಬರಬೇಕೆಂದು ನಿರ್ಧಾರ ಮಾಡಿದ್ದೇನೆ. ನಾನು ಬೆಂಗಳೂರಿಗೆ ಬರಲು ಸಿದ್ಧನಾಗಿದ್ದೇನೆ, ನನಗೆ ನನ್ನ ಕುಟುಂಬಕ್ಕೆ ಜೀವ ಭಯವಿದೆ, ಅದಕ್ಕಾಗಿ ನನ್ನ ಕುಟುಂಬವನ್ನ ಬೆಂಗಳೂರಿನಿಂದ ಕರೆದುಕೊಂಡು ಹೋಗಿದ್ದೇನೆ. ಈಗ ನಾನು ಬೆಂಗಳೂರಿಗೆ ವಾಪಸ್ ಬರಲು ಸಿದ್ಧವಾಗಿದ್ದೇನೆ, ನಿಮ್ಮ ಸಹಕಾರ ಬೇಕು ಎಂದು ಅಲೋಕ್ ಕುಮಾರ್ಗೆ ಮನವಿ ಮಾಡಿಕೊಂಡಿದ್ದಾನೆ. ಹಿರಿಯ ನಟ ಮುಖ್ಯಮಂತ್ರಿ ಚಂದ್ರು ತೀವ್ರ ಅಸ್ವಸ್ಥ. ಕನ್ನಡ ಚಿತ್ರರಂಗದ ಹಿರಿಯ ನಟ ಮುಖ್ಯಮಂತ್ರಿ ಚಂದ್ರು ತೀವ್ರ ಅಸ್ವಸ್ಥರಾಗಿದ್ದು ನಗರದ ಜಯದೇವ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಕಳೆದ ಕೆಲ ವರ್ಷದಿಂದ ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿದ್ದು 2 ವರ್ಷದ ಹಿಂದೆಯೂ ಒಮ್ಮೆ ಹೃದಯಾಘಾತವಾಗಿತ್ತು ಎನ್ನಲಾಗಿದೆ. ಇಂದು ಕೂಡ ಲಘು ಹೃದಯಾಘಾತವಾಗಿದ್ದು ಜಯದೇವ ಆಸ್ಪತ್ರೆಗೆ ಮುಖ್ಯಮಂತ್ರಿ ಚಂದ್ರು ಅವರನ್ನ ದಾಖಲಿಸಲಾಗಿದೆ. ಸದ್ಯಕ್ಕೆ ಪರಿಸ್ಥಿತಿ ತೀವ್ರ ಗಂಭೀರವಾಗಿದ್ದು ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ಮೈಸೂರಿನಲ್ಲಿ ಮತ್ತೊಂದು ಹುಲಿ ಸಾವು. ಇತ್ತೀಚೆಗಷ್ಟೇ ಪಿರಿಯಾಪಟ್ಟಣ ತಾಲೂಕಿನಲ್ಲಿ ಅನುಮಾನಾಸ್ಪದವಾಗಿ ಹುಲಿಯೊಂದು ಮೃತಪಟ್ಟಿತ್ತು. ಇದರ ಹಿಂದೆಯೇ ಮೈಸೂರು ಜಿಲ್ಲೆ ಎಚ್ ಡಿ ಕೋಟೆ ತಾಲೂಕಿನ ಟೈಗರ್ ಬ್ಲಾಕ್ನಲ್ಲಿ ಮತ್ತೊಂದು ಹುಲಿಯ ಕಳೇಬರಹ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಸುಮಾರು 1 ವಾರದಿಂದ 2 ಹುಲಿಗಳು ಸಾವನ್ನಪ್ಪಿರುವುದು ನಿಜಕ್ಕೂ ದುರಾದೃಷ್ಟಕರ ಘಟನೆಯಾಗಿದೆ.
ಕಳೆದ ಒಂದು ವಾರದ ಹಿಂದೆಯಷ್ಟೇ ಪಿರಿಯಾಪಟ್ಟಣ ತಾಲೂಕಿನ ಭೀಮನಕಟ್ಟೆ ಹಿನ್ನೀರಿನಲ್ಲಿ ಅನುಮಾನಾಸ್ಪದವಾಗಿ ಹುಲಿಯೊಂದು ಸಾವನ್ನಪ್ಪಿತ್ತು. ಇದೀಗ ಮೈಸೂರಿನ HD ತಾಲೂಕಿನಲ್ಲಿ ಮತ್ತೆ ಹುಲಿಯ ಕಳೇಬರಹ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದು ಇದರ ಸಾವಿನ ಸುತ್ತ ಅನುಮಾನಗಳ ಹುತ್ತ ಬೆಳೆದಿದೆ ಎನ್ನಲಾಗ್ತಿದೆ. IMA ಜುವೆಲ್ಲರಿಯ ಮತ್ತೊಂದು ಕಚೇರಿಯ ಮೇಲೆ SIT ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. IMA ದೋಖ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯದ ಅನುಮತಿ ಪಡೆದು SIT ಅಧಿಕಾರಿಗಳು ಭೇಟಿಯಾಗಿದ್ದಾರೆ. ಶಿವಾಜಿ ನಗರದ ಲೇಡಿ ಕರ್ಜನ್ ರಸ್ತೆಯಲ್ಲಿ IMA ಗೋಲ್ಡ್ ಕಂಪನಿಯ ಪ್ರಮುಖ ಕಚೇರಿ ಇದ್ದು ಕಚೇರಿಯ ಎರಡನೇ ಮಹಡಿಯಲ್ಲಿ ಸಾರ್ವಜನಿಕರು ಚಿನ್ನ ಅಡವಿಟ್ಟು ಲೋನ್ ಪಡೆಯುತ್ತಿದ್ರು. ಹಾಗಾಗಿ IMA ಗೋಲ್ಡ್ ಲೋನ್ ಚಿನ್ನಾಭರಣಕ್ಕೆ ಸಂಬಂಧಿಸಿದ ಎಲ್ಲ ವ್ಯವಹಾರ ವಜ್ರದ ಆಭರಣಗಳು ಸಿಗುವ ನಿರೀಕ್ಷೆ ಇದ್ದು DCP ಗಿರೀಶ್ ನೇತೃತ್ವದಲ್ಲಿ ACP ಬಾಲರಾಜ್ ನೇತೃತ್ವದ ತಂಡ IMA ಗೋಲ್ಡ್ ಪರಿಶೀಲನೆ ನಡೆಸಿದ್ದಾರೆ. 4 ತಿಂಗಳುಗಳ ಕಾಲ ಚಿತ್ರರಂಗಕ್ಕೆ ಗುಡ್ ಬೈ ಹೇಳಿದ್ದಾರೆ ಶಿವಣ್ಣ. ಸೆಂಚುರಿ ಸ್ಟಾರ್ ಹ್ಯಾಟ್ರಿಕ್ ಹೀರೋ ಶಿವಣ್ಣ 4 ತಿಂಗಳ ಕಾಲ ಚಿತ್ರರಂಗದಿಂದ ದೂರ ಉಳಿಯಲು ನಿರ್ಧಾರ ಮಾಡಿದ್ದಾರೆ. ಸುಮಾರು 33 ವರ್ಷಗಳಿಂದ ಕನ್ನಡ ಚಿತ್ರಗಳಲ್ಲಿ ನಟಿಸುತ್ತಿರುವ ಶಿವಣ್ಣ ಇದುವರೆಗೆ ಒಂದು ಬಾರಿಯೂ ಸಹ ತಮ್ಮ ವೃತ್ತಿ ಬದುಕಿನಲ್ಲಿ ವಿರಾಮ ತೆಗೆದುಕೊಂಡಿಲ್ಲ. ಆದರೆ ಶಿವಣ್ಣಗೆ ಈಗ ರೆಸ್ಟ್ ಬೇಕಿದೆ. ಇದಕ್ಕೆ ಕಾರಣ ಶಸ್ತ್ರಚಿಕಿತ್ಸೆ. ಹೌದು, ಶಸ್ತ್ರಚಿಕಿತ್ಸೆಗೆಂದು ಶಿವರಾಜ್ ಕುಮಾರ್ ಲಂಡನ್ಗೆ ತೆರಳುತ್ತಿದ್ದಾರೆ. ಈ ಹಿನ್ನೆಲೆ ಅವರು 4 ತಿಂಗಳುಗಳ ಕಾಲ ಸಿನಿಮಾ ಚಟುವಟಿಕೆಗಳಿಂದ ದೂರವಿರಲು ತೀರ್ಮಾನಿಸಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರ ಅಪಹರಣ ನಡೆದ ಸಂದರ್ಭದಲ್ಲಿ 108 ದಿನಗಳ ಕಾಲ ಚಿತ್ರರಂಗದ ಚಟುವಟಿಕೆಯೇ ನಿಂತು ಹೋಗಿತ್ತು. ಅಂದು ಚಿತ್ರೀಕರಣದಿಂದ ದೂರ ಉಳಿದಿದ್ದು ಬಿಟ್ಟರೆ ಈಗ ಮತ್ತೆ ಅನಾರೋಗ್ಯ ಸಮಸ್ಯೆಯಿಂದಾಗಿ ಶಿವಣ್ಣ 4 ತಿಂಗಳುಗಳ ಕಾಲ ಬ್ರೇಕ್ ತೆಗೆದುಕೊಳ್ಳುತ್ತಿದ್ದಾರೆ. ಸ್ಯಾಂಡಲ್ವುಡ್ನ ಕ್ಯೂಟೆಸ್ಟ್ ಕಪಲ್ ಯಶ್ ರಾಧಿಕಾ ಮಗಳಿಗೆ ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಬಹಳ ಸರಳವಾಗಿ ನಾಮಕರಣ ಮಾಡಲಾಯಿತು. ಇನ್ನು ಈ ಮುದ್ದಾದ ಹೆಣ್ಣು ಮಗುವಿಗೆ ಏನೆಂದು ಹೆಸರಿಡಬಹುದು ಅಂತ ಕೋಟ್ಯಾಂತರ ಅಭಿಮಾನಿಗಳು ಕಾದು ಕುಳಿತಿದ್ರು. ಕುಟುಂಬದವರು ಮತ್ತು ಚಿತ್ರರಂಗದ ಆಪ್ತರಿಗಷ್ಟೇ ನಾಮಕರಣ ಸಮಾರಂಭಕ್ಕೆ ಆಹ್ವಾನಿಸಲಾಗಿತ್ತು. ಇನ್ನು ಯಶ್ ರಾಧಿಕಾ ಜೀವನದ ಉಸಿರಾಗಿರುವ ಪ್ರೀತಿಯ ಪುತ್ರಿಗೆ ಆಯ್ರಾ ಎನ್ನುವ ಮುದ್ದಾದ ಹೆಸರಿಡಲಾಗಿದೆ. ಹಾಗೆಯೇ ಆಯ್ರಾ ಎಂದರೆ ಜೀವನದ ಉಸಿರು, ವಿನಯತೆ, ಬದ್ಧತೆ ಎಂಬ ಅರ್ಥವಿದೆಯಂತೆ. ಮೂಲತಃ ಅರೇಬಿಕ್ ಪದವಾದ ಆಯ್ರಾ ಹೆಸರಿಗೆ ಅರೇಬಿಕ್ ಅರ್ಥದ ಪ್ರಕಾರ ಅರಿವು, ಕಣ್ತೆರೆಸು, ಗೌರವಿಸಲ್ಪಡು ಎಂದು ಅರ್ಥವಿದೆಯಂತೆ. ಅಷ್ಟೇ ಅಲ್ಲ, ಅಮೆರಿಕಾದಲ್ಲೂ ಸಹ ಈಗ ಈ ಹೆಸರಿಗೆ ಟ್ರೆಂಡ್ ಇದೆಯಂತೆ. ICC 2019 ಏಕದಿನ ವಿಶ್ವಕಪ್ನಲ್ಲಿ ಅಫ್ಘಾನಿಸ್ತಾನ್ ವಿರುದ್ಧ ಪಂದ್ಯದಲ್ಲಿ ಭಾರತ ಭರ್ಜರಿ ಗೆಲುವು ಸಾಧಿಸಿದೆ. ಮೊಹಮ್ಮದ್ ಶಮಿ ಹ್ಯಾಟ್ರಿಕ್ ಮತ್ತು ಜಸ್ಪ್ರೀತ್ ಬುಮ್ರಾ ದಾಳಿಯ ನೆರವಿನಿಂದ ಅಫ್ಘಾನಿಸ್ತಾನ್ ವಿರುದ್ಧ ಭಾರತ 11 ರನ್ ಅಂತರದಲ್ಲಿ ರೋಚಕ ಗೆಲುವು ದಾಖಲಿಸಿದೆ. ಇದನ್ನ ರಾಜ್ಯದ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಟ್ವೀಟ್ ಮೂಲಕ ಅಭಿನಂದನೆ ತಿಳಿಸಿದ್ದಾರೆ. ವಿಶ್ವಕಪ್ ಕ್ರಿಕೆಟ್ ಪಂದ್ಯದಲ್ಲಿ ಅಫ್ಘಾನಿಸ್ತಾನ್ ವಿರುದ್ಧ ಭಾರತಕ್ಕೆ ಗೆಲುವು ತಂದುಕೊಟ್ಟಿದ್ದೀರಿ. ಸಾಕಷ್ಟು ಥ್ರಿಲ್ನಿಂದ ಈ ಪಂದ್ಯ ಕೂಡಿತ್ತು ಮತ್ತು ಮೊಹಮ್ಮದ್ ಶಮಿ ಹ್ಯಾಟ್ರಿಕ್ ವಿಕೆಟ್ ಬಗ್ಗೆಯೂ ಹೊಗಳಿಕೆಯನ್ನು ಟ್ವಿಟರ್ ಮೂಲಕ CM ಕುಮಾರಸ್ವಾಮಿ ತಿಳಿಸಿದ್ದಾರೆ.